ಗುಬ್ಬಿ ವಿಧಾನಸಭಾ ಕ್ಷೇತ್ರದಿಂದ ಸ್ನೇಹಿತ ನಾಗರಾಜು ಚುನಾವಣೆಗೆ ನಿಲ್ಲುವುದಾದರೆ ನಾನು ಅವರಿಗೆ ಸಹಕಾರವನ್ನ ನೀಡುತ್ತೇನೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಮಸಾಲ ಜಯರಾಮ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ತುರುವೇಕೆರೆ ಕ್ಷೇತ್ರ ವ್ಯಾಪ್ತಿಯ ಸಿಎಸ್ಪುರ ಹೋಬಳಿಯ ಉಂಗ್ರಾ ಗ್ರಾಮ ಹಾಗೂ ಮಾವಿನಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಅವರು, ನಾನು ಎಲ್ಲರ ಜೊತೆಯಲ್ಲೂ ಸ್ನೇಹ ಸಂಬಂಧವನ್ನು ಬೆಳೆಸಿಕೊಂಡಿದ್ದು ಯಾರ ವಿರೋಧವೂ ಸಹ ನನಗಿಲ್ಲ. ಹಾಗಾಗಿ ಅವರು ಶಾಸಕರಾಗುತ್ತಾರೆ ಎಂದರೆ ಆಗಲಿ, ನಾನೇಕೆ ಬೇಡ ಎಂದು ಹೇಳಲಿ ಎಂದು ಮಾರ್ಮಿಕವಾಗಿ ಅವರು ಉತ್ತರಿಸಿದರು. ಮತ್ತೆ ಮೈಸಂದ್ರ ಹೋಬಳಿನಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಕಾಮಗಾರಿಯನ್ನು ಗುದ್ದಲಿ ಪೂಜೆ ಮಾಡಿದ್ವಿ. ಸಿ ಸಿ ರಸ್ತೆ ಇರ್ತಕ್ಕಂಥ ಸಣ್ಣ ಪುಟ್ಟ ಏನು SC ST SCP ಇರ್ತಕ್ಕಂಥ ರಸ್ತೆಗಳು ಪೂಜೆ ಮಾಡಿದ್ವಿ. 1.25 ಕೋಟಿ 1.75 ಕೋಟಿ ಮತ್ತು ಇರ್ತಕ್ಕಂಥ ಎಲ್ಲ ಚಾನಲ್ಗಳ ಮೇಲೆ ನೀರು ಎಷ್ಟೆಷ್ಟು ತುಂಬಿದೆ ಕೆರೆಗಳಿಗೆ ಭರ್ತಿ ಮಾಡೋಕ್ಕೋಸ್ಕರ ಒಂದು ಭೇಟಿ ಕೊಟ್ವಿ. ಈಗೇನು ಸುರೇಶ್ಪುರ ಕೆರೆ ಇನ್ನೇನು ನಾಳೆ ನಾಡಿದ್ರಲ್ಲಿ ಕೂಡಿ ಆಗ್ತಾ ಇದೆ, ಅದು ನಮ್ಮ ಅದೃಷ್ಟ ಅಂತ ತಿಳ್ಕೊಂಡಿದ್ದೀವಿ. ಈ ಭಾಗದ ರೈತರು ಸಹಿತ ಭಾರಿ ಹೋರಾಟ ಮಾಡಿ ನೀರು ತುಂಬಿಸ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಮಾಧುಸ್ವಾಮಿ ಜಾಸ್ತಿ ಸಹಕಾರ ಮುಖ್ಯವಾಗಿತ್ತು, ಮತ್ತು ಸಂಸದ ಸಹಕಾರ ಮುಖ್ಯವಾಗಿತ್ತು. ಮತ್ತು ಅವರ ಒಂದು ಆಶೀರ್ವಾದದಿಂದ ಈ ಕಡೆ ಭಾಗದಲ್ಲಿ ಎಲ್ಲ ಕೆರೆಗಳು, ವಿಧಾನಸಭಾ ಕ್ಷೇತ್ರದ ಎಲ್ಲ ಕೆರೆಗಳು ತುಂಬಿ ಭರ್ತಿ ಆಗ್ತಾ ಇದೆ. 90% ನೀರಾವರಿ ಕಂಡಿದ್ದೀವಿ. ಇರ್ತಕ್ಕಂಥ ಬೋರ್ವೆಲ್ ಕೊರಿತಿದ್ದ ವ್ಯಾಪಾರಿಗಳಿಗೆ ಅವ್ರಿಗೆಲ್ಲ ನಿರಾಶನ ಆಗಿದೆ, ಯಾಕೆಂದರೆ ಬೋರ್ವೆಲ್ ಕೊರೆಕೆ ಅವರಿಗೆ ಇದೇ ಇಲ್ಲ. ಅದು ಅವ್ರಿಗೆ ಅಲ್ಲಿ 3 ವರ್ಷದ ಆ ಥರ ಒಂದು ಪರಿಸ್ಥಿತಿ ಮಾಡೋದ್ರಿಂದ ಇವತ್ತೆಲ್ಲ ಈ ಭಾಗದ ರೈತರು ಸಂತೃಪ್ತಿಯಿಂದ ವಾತಾವರಣ ಮಾಡಿದೆ. ವಿಜಯದಶಮಿ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ರಾಯಚಾರಿಕೊಳ್ಳಿದ್ದೆ ಕಾಪಾಡ್ತಾರೆ. ಪೃಥ್ವಿತ ಹೇಳಿದ ಪರಿಸ್ಥಿತಿ ಏನಿತ್ತು ಅಂತಂದರೆ, ನನ್ನ ಭಾಗದ ಕೆಲಸಗಳಾಗಿರಲಿಲ್ಲ, ನನ್ನ ಮೇಲೆ ನನ್ನ ಏನಿರ್ತಕ್ಕಂಥ ಬೇರೆ ಬೇರೆ ನಮ್ಮ ವಿರುದ್ಧ ಪಕ್ಷ ವಿರೋಧ ಚಟುವಟಿಕೆ ಮಾಡಿದಾರ, ನನ್ನ ವಿರುದ್ಧ ಮಾಡಿದಂಥ ಸುಮಾರು ಜನನ ಅವ್ರಿಗೆ ಸಂಘಟನೆ ಮುಖಾಂತರ ಅವ್ರಿಗೆ ಅಧಿಕಾರ ಕೊಟ್ಟಿದ್ರು. ಆ ಅಧಿಕಾರ ಕೊಡಬಾರ್ದು ಅಂತ ಹೇಳಿ ನಾನು ಇದು ಮಾಡ್ತಿದ್ದೆ. ಇರ್ತಕ್ಕಂಥ ನಮ್ಮ BJP ಇರ್ತಕ್ಕಂಥ ಇಷ್ಟವಾದ ಕಾರ್ಯಕರ್ತರು ಕೊಡಿ ಅಧಿಕಾರನ ಅಂಥವ್ರಿಗೆ ಯಾಕೆ ಕೊಟ್ಟೆ ಅಂತ ಕೇಳಿದ್ದೆ ಅಷ್ಟೇ. ಇಲ್ಲೋ ಒಂದು ಕಡೆ ಸುರೇಶ್ ಗೌಡರು ತಿಳಿದು ಬಂದಿಲ್ಲ, ನಾ ಹತ್ರ ಯಾವುದು ಚರ್ಚೆ ಆಗಿಲ್ಲ. ಆದರೆ ಒಳ್ಳೆಯದು, ಅವರು ಶಾಸಕ ಆಗಬೇಕು ಅಂತ ಇಷ್ಟಪಟ್ಟು ಶಾಸಕರಲ್ಲಿ ನನ್ನದು ಸಹಿತ ಅವರಿಗೆ ಸಹಕಾರ ಇದೆ. ತಮ್ಮ ಬೆಂಬಲ ಇದೆ. ಹೌದು, ಬೆಂಬಲ ಇದೆ. ಯಾರಾದರೂ ಬೆಂಬಲ ಇದೆ. ನಾವೀಗ ಗಾಂಬೈ ನಿಲ್ಲಿಸ್ಬೇಕಂದ್ರೆ ನೀವು ನಮ್ಮ ಬೆಂಬಲ ಕೊಡ್ತೀನಿ ಅಂತ ನಿಲ್ಲಿಸ್ಕೊಳ್ಳೋದು. ಅದೇ ಎಲ್ಲರ ಮೇಲೆ ಆಸೆ ಇದೆ ಸರ್. ವಾಸ ಅವ್ರಿಗೂ ತಮಗೂ ತುಂಬಾ ಸಂಬಂಧ ಇದೆ, ಹಾಗಾಗಿ ನೀವೇ ಎಲ್ಲ ಒಂದ್ ಕಡೆ ನಿಲ್ಲಿಸಿದಿರಿ ಅಂತ. ನನ್ನೆಲ್ಲರೂ ಸ್ನೇಹಿತರುಗಳೇ, ನನಗೆ ಯಾರೇ ಆದರೂ ಸ್ನೇಹಿತರುಗಳೇ. ಕೃಷ್ಣಪ್ಪರು MP ಕೃಷ್ಣಪ್ಪರು ಸೋತಿದ್ರು, ಅವ್ರು ಸಿಕ್ಕಿರು ಕೃಷ್ಣಪ್ಪನ ಚೆನ್ನಾಗಿದೆ ಅಂತ ಮಾತಾಡ್ತೀನಿ ಹೊರತು ಯಾರು ನಾವು ವಿರೋಧ ಮಾಡ್ಕೊಂಡಿಲ್ಲ ಸರ್. ಇದೇ ಸಂದರ್ಭದಲ್ಲಿ ಮಾವಿನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಲೋಕೇಶ್, VSSN ಅಧ್ಯಕ್ಷ ಮಹೇಶ್, BJP ಸಿಎಸ್ಪುರ ಹೋಬಳಿಯ ಅಧ್ಯಕ್ಷ ಜಿ ಯತೀಶ್, ತಾಲೂಕು ಪಂಚಾಯಿತಿ ಸದಸ್ಯ ಭಾನುಪ್ರಕಾಶ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಕಿರಣ್ ಕುಮಾರ್, ಮುಖಂಡರಾದ ಗೋವಿಂದರಾಜು, ಸದಾಶಿವ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು.